ಕೆಸಿಟಿಗೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಒಯ್ಯಬೇಕಂತಂದರೆ, ಮೊದಲದು ನಿಮ್ಮ ಅಪ್ಲಿಕೇಶನ್ ಫಾರಮು, ಮತ್ತು ಎರಡನೇದಾಗಿ ನಿಮ್ಮ ಒಂದು SSLC ಆಸ್ ವೆಲ್ ಆಸ್ PUC ಮಾರ್ಕ್ಸ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, TC. ಓಕೆ, ಸೊ TC ಆದಷ್ಟು ಬೇಗನೆ ಪಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಮುಗಿತಲ್ವ, ನಿಮ್ಮದು ರಿಸಲ್ಟ್ ಕಾರ್ಡು ಬರುತ್ತೆ ಆಯಿತಾ. ನೆಕ್ಸ್ಟ್ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಮತ್ತು ನಿಮ್ಮ KCET ಫೀಸ್ ತುಂಬಿರುವಂಥ ಚಾನಲ್ಲು ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ, ವಿತ್ ಅಟೆಸ್ಟೆಡ್ ಕಾಪೀಸ್ ಆಸ್ ವೆಲ್ ಆಸ್ ಜೆರಾಕ್ಸ್ ಕಾಪೀಸ್. ಓಕೆ, ಇಟ್ಕೊಂಡು ಹೋಗಿ ವಿತ್ ಫೋಟೋ. ಓಕೆ, ಇವೆಲ್ಲ ಕೂಡ ಇಟ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕಾಗತ್ತೆ. ಸೊ ಈ ವರ್ಷ ಮೋಸ್ಟ್ಲಿ ಆಫ್ಲೈನ್ ಆಗ್ಬೋದು, ಹೋದ ವರ್ಷ ಆಫ್ಲೈನ್ ಮಾಡಿದ್ರು, ಈ ವರ್ಷ ಕೂಡ ಆಫ್ಲೈನ್ ಆಗ್ಬೋದು ಅಂತ ನೋಡೋಣ ಯಾವ ರೀತಿ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ. ಓಕೆ, ಸೊ ಹುಡುಗ ಲೈಕ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ತಿಳಿಸಿ, ಮತ್ತು ವಾಟ್ಸಪ್ ಗ್ರೂಪ್ಗೆ ತಪ್ಪದೆ ಜಾಯ್ನ್ ಆಗಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಓಕೆ, ಥ್ಯಾಂಕ್ ಯು.